ಕ್ಷಣ ಕ್ಷಣಗಳಿಗೂ ರೋಚಕ ಹಾಗೂ ಸಂತಸದ ಸಂದರ್ಭಗಳಿಗೆ ಸಾಕ್ಷಿಯಾಗಿದ್ದ ಪಂಚಮಹಾವೈಭವದ ಅದ್ದೂರಿ ವೇದಿಕೆ ನಿನ್ನೆ ಇಳಿ ಸಂಜೆ ಹೊತ್ತಿಗೆ ಅಯೋಧ್ಯೆಯ ರಾಜ ವೃಷಭನಾಥರ ಮೋಕ್ಷದೆಡೆಗಿನ ಯಾನದ ರಂಗಸ್ಥಳವಾಗಿ ಮಾರ್ಪಟ್ಟಿತ್ತು. ವೃಷಭನಾಥರು ವೈರಾಗ್ಯ ಜಿಗುಪ್ಸೆ ತಾಳಿ ವೈಭೋಗ ಲಕ್ಷ್ಮಿಯನ್ನು ತ್ಯಜಿಸಿ ಮೋಕ್ಷ ಲಕ್ಷ್ಮಿಯನ್ನು ಪಡೆಯುವ ಅಮೋಘ ದೃಶ್ಯ ವೈಭವಕ್ಕೆ ಶ್ರೀಕ್ಷೇತ್ರದ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದ ಬಳಿ ನಿರ್ಮಾಣಗೊಂಡ ದರ್ಬಾರ್ ವೇದಿಕೆ ಸಾಕ್ಷಿಯಾಯಿತು. ಪಂಚಮಹಾವೈಭವದ ಎರಡನೆಯ ದಿನ ಪ್ರಸ್ತುತಪಡಿಸಲಾದ ನಾಲ್ಕನೇ ಭಾಗದ ಕಥಾನಕವು ಅಯೋಧ್ಯೆಯ ರಾಜ ವೃಷಭನಾಥರ ಮೋಕ್ಷದೆಡೆಗಿನ ಪಯಣದ ಸ್ಥಿತ್ಯಂತರದ ವಿವಿಧ ಹಂತಗಳ ರೂಪಾತ್ಮಕ ನಿರೂಪಣೆಯನ್ನ ಒಳಗೊಂಡಿತ್ತು. ವೃಷಭನಾಥರು ರಾಜ್ಯಲಕ್ಷ್ಮಿಯ ಮೋಹ ಭೋಗ ಜೀವನದಿಂದ ವಿಮುಕ್ತಗೊಂಡು ತಪೋ ಮಾರ್ಗದ ಹಾದಿ ಹಿಡಿಯುತ್ತಿದ್ದಂತೆ ಸಭೆಯುದ್ದಕ್ಕೂ ಆಸೀನರಾದ ಪ್ರೇಕ್ಷಕರ ಕಣ್ಣುಗಳು ಮಂಚಾದವು. ಪ್ರಭು ಹೋಗಬೇಡಿ ಎಂದು ಖುದ್ದು ಪ್ರೇಕ್ಷಕರ ರಾಜನನ್ನು ತಡೆದು ನಿಲ್ಲಿಸೋ ಭಾವನೆಯನ್ನ ಮೂಡಿಸುವ ನೈಜತೆಯ ರೂಪಕ ಅದಾಗಿತ್ತು. ವೃಷಭನಾಥರಿಗೆ ಮೋಕ್ಷ ಸಾಧನೆಯ ಅರಿವು ಮೂಡಿಸುವಲ್ಲಿ ಸ್ವರ್ಗಲೋಕದ ಒಡೆಯ ದೇವೇಂದ್ರನು ಹೆಣೆದ ಕಾರ್ಯತಂತ್ರವನ್ನ ರೂಪಕದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಿರೂಪಿಸಲಾಗಿತ್ತು. ಸಕಲ ಭೋಗಗಳೊಂದಿಗೆ ಅನುರಕ್ತನಾಗಿದ್ದ ರಾಜನಿಗೆ ತನ್ನೊಳಗಿನ ಮೋಕ್ಷ ಸಾಧನೆಯ ಚಿಂತನೆಯ ಅರಿವಾಗುವ ಘಟ್ಟವು ಇಲ್ಲಿ ಬಹಳ ಮುಖ್ಯವಾದದ್ದು. ಗಾಂಭೀರ್ಯತೆಯ ಪಾತ್ರಕ್ಕೆ ಜೀವ ತುಂಬಿದ್ದ ವೃಷಭರಾಜನ ಪಾತ್ರಧಾರಿ ಅಶೋಕ್ ಕುಮಾರ್ ಜೈನ್ ಅವರ ಅಭಿನಯವು ಬದುಕಿನ ನಶ್ವರ ಸ್ವರೂಪವನ್ನ ಕಂಡುಕೊಳ್ಳುವ ಬಗೆಯನ್ನ ಭಿನ್ನವಾಗಿ ಹಿಡಿಯಲ್ಪಟ್ಟಿತು. ಸ್ವರ್ಗಲೋಕದ ಅಪ್ಸರೆ ನೀಲಾಂಜನೇಯಳ ನೃತ್ಯವು ಸ್ವರ್ಗಲೋಕದ ವೈಭೋಗದ ಪರಿಯನ್ನ ಬಿಂಬಿಸುವಲ್ಲಿ ಯಶಸ್ವಿಯಾಯಿತು. ಭೋಗದಿಂದ ತ್ಯಾಗದೆಡೆಗೆ ಎಂಬ ಪರಿಕಲ್ಪನೆಯಲ್ಲಿ ಈ ಕಥಾನಕ ರೂಪವು ವೈಶಿಷ್ಟ್ಯ ಪೂರ್ಣವಾಗಿ ಮೂಡಿಬಂದಿದ್ದು ಮೆಚ್ಚುಗೆಯ ಮಹಾಪೂರವೇ ಹರಿತು ಬಂತು. ನೆರೆದಿದ್ದ ಆಚಾರ್ಯ ಮುನಿವರ್ಯರು ಅದ್ಭುತವಾಗಿ ಮೂಡಿಬರುತ್ತಿರುವ ಪಂಚಮಹಾವೈಭವಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿ ಕಾರಣೀಭೂತರಾದ ಪ್ರತಿಯೋರ್ವರನ್ನ ಆಶೀರ್ವದಿಸಿದ್ರು. ಒಟ್ಟಿನಲ್ಲಿ ಲೋಕ ಸಂಸಾರದ ಅನನ್ಯತೆಯನ್ನ ಮನಗಂಡು ಸಕಲ ಐಶ್ವರ್ಯಾದಿ ಕ್ಷಣಿಕಗಳನ್ನ ಸಂಪೂರ್ಣ ತ್ಯಜಿಸಿ ಮುಕ್ತಿ ಮಾರ್ಗದಲ್ಲಿ ಸಂಚರಿಸುವ ಕಥೆಯೇ ಪರಿಷ್ಕ್ರಮಣ ಕಲ್ಯಾಣ. ಈ ಪ್ರಸಂಗವನ್ನ ಪಂಚಮಹಾವೈಭವ ರೂಪಕವು ಆಪ್ತವಾಗಿ ಕಟ್ಟಿಕೊಟ್ಟಿತು. ತೆರದಲ್ಲಿ ನೋಡಲು ಮತ್ತಲ್ಲೇ ನಿಲ್ಲ ಸ್ವಾತ್ಮ ಸ್ವಭಾವ ಸಾಧಿಸೆ ಸಂತತ ಮುಕ್ತಿಯು ಕೈಯೊಳಗೆ ಹುದಲ್ಲ ಮುಕ್ತಿಯು ಕೈಯೊಳಗೆ ಸುನಿತಾ ಗೌಡ, ನಮ್ಮ ಕುಡ್ಲ, ನ್ಯೂಸ್ 24x7.